ಅಥವಾ ಯಾರೋ ಯಾರೋ ಇಲ್ಲಿನ ಪೊಲಿಟಿಕಲ್ ರಾಜಕೀಯ ಒತ್ತಡಕ್ಕಾಗಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಿಜೆಪಿಯ ರಾಜಕೀಯ ಒತ್ತಡದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕಟ್ಟಿರೋರಲ್ಲಿ ಅಂತ ಇರುವಂತದ್ದು ಎಸ್ಡಿಪಿಯನ್ನ ರಾಜಕೀಯವಾಗಿ ಎದುರಿಸಲಿಕ್ಕೆ ನಿಮ್ಗೆ ದಮ್ಮಿಲ್ವಾ? ಬೊಮ್ಮಯ್ಯವರ ಮಾತಲ್ಲಿ ಕೇಳುವುದಾದ್ರೆ, ಇಲ್ಲಿ ಕಳೆದ ಹಲವಾರು ದಿನದಿಂದ ನೀವು ಎಸ್ಡಿಪಿಯ ಕಚೇರಿಗೆ ಬೀಗ ಹಾಕುವುದು, ಸೇವಾ ಕೇಂದ್ರಗಳಿಗೆ ಬೀಗ ಹಾಕುವುದು, ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಏನು ಚುನಾವಣಾ ಸಿಸ್ಟಮ್ ಅಲ್ಲಿ ಆಯ್ಕೆಯಾಗಿ ಬಂದಂತಹ ಸ್ಥಳೀಯ ನಾಯಕರು ಏನು ಜನಪ್ರತಿನಿಧಿಗಳ ಕಚೇರಿಗಳಿಗೆ ಬೀಗ ಹಾಕುವುದು, ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲಿ ವಿಷಯ ಇಷ್ಟೇ, ಮುಂದಿನ ಚುನಾವಣೆಯಲ್ಲಿ ಎಸ್ಡಿಪಿಐ ಜನರು ಎಸ್ಡಿಪಿಐಗೆ ಒಲವು ತೋರಿಸ್ತಾ ಇದ್ದಾರೆ. ಇದರ ಭಯ ಬಿಜೆಪಿಗೂ ಕೂಡ ಕಾರ್ಯಕ್ಕೆ ಆರಂಭಿಸಿದೆ. ದಲಿತರು ಕ್ರೈಸ್ತರು ಎಲ್ಲರೂ ಕೂಡ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಇದನ್ನು ಎದುರಿಸಲಿಕ್ಕಾಗದೆ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡು ಇಲ್ಲಿ ಸುಳ್ಳು ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಮಣಿಪುರದಲ್ಲಿ ಕೇಸ್ ಆಗ್ತಾ ಇದ್ರು, ಯುಎಪಿ ಕೇಸ್ ಆಗ್ತಾ ಇದ್ರು, ನೋಟ ಕೇಸ್ ಆಗ್ತಾ ಇದ್ರು, ಸಂಶಯದ ಮೇಲೆಗೆ ಬಾಲಮಂಗಳದ ಕಥೆಗಳನ್ನ ಇಟ್ಟುಕೊಂಡು ಕೇಸ್ ಮಾಡ್ತಾ ಇದ್ರು. ಇರೋ ಶರ್ಮಿಲಾಂತೊಬ್ರು ಮಹಿಳೆ 16 ವರ್ಷ ಅದರ ವಿರುದ್ಧ ಉಪವಾಸ ಹೋರಾಟವನ್ನು ಮಾಡಿದ್ರು. ಆ ರೀತಿಯಾದಂತ ಒಂದು ಪ್ರಕ್ರಿಯೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ನಡೆಸ್ತಾ ಇದ್ದಾರೆ, ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಯಾರು ಅಪಮಂಗಲ ಕೂಡ ನಿರಂತರವಾಗಿ ಪೊಲೀಸ್ ಇಲಾಖೆಯೊಂದಿಗೆ ಸ್ಪಂದಿಸ್ತಾ ಇರುವಂತಹ ಅವರೊಂದಿಗೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿ ರಾತ್ರಿ 100 ಗಂಟೆಗೆ ಹೋಗಿ ನುಗ್ಗಬೇಕಂತ ಅಗತ್ಯತೆ ಏನಿದೆ? ಅವರೊಂದು ಕಾಲ್ ಕೊಟ್ರೆ ನೀವು ಹೋಗುದಿಲ್ವಾ? ಜಲೀಲ್ ಕೃಷ್ಣಪ್ಪ ನಿರಂತರವಾಗಿ ಪೊಲೀಸರೊಂದಿಗೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿ ನಮ್ಮ ರಾಜ್ಯ ನಾಯಕರು, ಇವರು ರಾತ್ರಿ ಏನು ಕಲ್ಲರಾಗಿ ಬಂದು ಯಾಕೆ ನಮ್ಮ ನಾಯಕರುಗಳ ಮನೆಗೆ ನುಗ್ತಾ ಇದ್ದಾರೆ? ನೋಟಿಸ್ ಕೂಡ ತೋರಿಸ್ತಾ ಇಲ್ಲ, ವಾರಂಟ್ ಕೂಡ ತೋರಿಸ್ತಾ ಇಲ್ಲ. ಆ ನಂತರ ರಾಜ್ಯ ನಾಯಕರು ಟ್ವೀಟ್ ಮಾಡಿದಾಗ ನಮ್ಮ ಏನು ನಾವು ಬಂದೇ ಇಲ್ಲ ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಸುಳ್ಳಲ್ಲ ಅಂತ ಹೇಳಿ ಕೂಡ ಅವರಿಂದ ಜನರ ಮುಂದೆ ಇಟ್ಲಿ, ನಾನು ಸುಳ್ಳು ಹೇಳಿದ್ದಾರೆ, ನಾನು ಸತ್ಯ ಹೇಳಿದ್ದು, ಯಾರೋ ಬೇರೆಯವರು ವೇಷ ಹಾಕಿಕೊಂಡು ಬಂದಿದ್ದಾರೆ ಅಂತ ಹೇಳಿ